ವೆನ್ಎವರ್ ಹಿಂದೂ ಹೆಣ್ಮಕ್ಳಿಗೆ ಯಾರಿಗೆ ಏನೇ ಆಗಿರ್ಲಿ, ಎಲ್ಲಿ ಮುಸ್ಲಿಂ ಬಂದ್ರೆ ಮಾತ್ರ ಹಿಂದೂ ಪರ ಮಾತನಾಡೋದು, ಇಲ್ಲದ್ರೆ ಹಿಂದೂಗಳಿಗೆ ಏನಾದ್ರೂ ನಡೀತದ ಅವ್ರಿಗೆ? ಇಷ್ಟೆಲ್ಲ ಹೈ ಪ್ಯಾಕ್ ಆಗ್ಬೇಕು? ಇವತ್ತು ಇಂಡಿಯಾವರೆಗೆ ಹೋಗಿದ್ದು ದ ಸೇಮ್ ಥಿಂಗ್ ಮಂಗಳೂರಿನ ಕೂಡ ಮರ್ಡರ್ ಆಗಿಲ್ವಾ? ನಾಲ್ಕು ಜನ ಮರ್ಡರ್ ಆದ್ರು ಯಾಕೆ ಹೈಪ್ ಆಗಲ್ಲ? ಬಿಕಾಸ್ ದೇರ್ ಇಸ್ ನೋ ಮುಸ್ಲಿಂ ಆಂಗಲ್ ಟು ಇಟ್. ಪದೇ ಪದೇ ಯಾರನ್ನ ಭಾಷಣಗೆ ಪ್ರಧಾನಮಂತ್ರಿಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಾನೆ ಕೂಗ್ತಾರೆ. ಇದು ಮಾಡೋದು ಕೂಡ ಕನೆಕ್ಟ್ ಅಲ್ವಾ? ಯತ್ನಾಳ್ ಸಾಹೇಬರು ಯೂನಿವರ್ಸಲ್ ಗುರು, ಯಾರು ಬೇಕಿದ ಮೇಲೆ ಏನ್ ಬೇಕಿದ್ದಕ್ಕೆ ಹೇಳ್ಬಿಡ್ಬೋದು. ಬಿಕಾಸ್ ಅವ್ರಿಗೆ ಒಂದು ಒಂದು ಹಾಬಿ ಇದೆ ಅವರಿಗೆ, ನನ್ನ ಬಗ್ಗೆ ಆಗಲಿ ಯಾರ ಬಗ್ಗೆ ಮಾತನಾಡ್ತಾರೆ. ಸೊ ಇಟ್ಸ್ ಲೆಫ್ಟ್ ಹಿಮ್ ಇಲ್ಲ. ಮೋದಿಗೆ ಓಟ್ ಹಾಕ್ರಿ, ದೇಶ ಪಾಕಿಸ್ತಾನ ಮುಸಲ್ಮಾನ ಅಫ್ಘಾನಿಸ್ತಾನ ಇವೇ ಅದು, ಬಿಟ್ಟರೆ ಬೇರೆ ಪ್ರಶ್ನೆಗಳೇನಿದಾವೆ? ರಾಮ ಮಂದಿರ ಅಲ್ಲಿ ಬೈಚಾನ್ಸ್ ಆ ಮುಸ್ಲಿಂ ಹುಡುಗ ಎಲ್ಲ ರಂಗೆ ಎಷ್ಟೋ ಸಲ ಮರ್ಡರ್ಗಳಾಗಿರೋದು. ಈ ರೀತಿ ಬಿಜೆಪಿ ಹೋಗ್ತಾರೆ, ಅಲ್ಲಿ ಬೇರೆ ಹಿಂದೂ ಹೆಣ್ಮಕ್ಳು ಕೊಲೆ ಆದ್ರೆ ಉಪಯೋಗ ಇಲ್ಲ, ಅವ್ರಿಗೆ ಏನು ಹೋಗಲ್ಲ, ಸ್ಟ್ಯಾಂಡ್ ಇಲ್ವಾ? ಯತ್ನಾಳ್ ಸಾಹೇಬ್ರು ಬಂದು ಮಾತನಾಡಿದ್ರು. ಯತ್ನಾಳ್ ಸಾಹೇಬ್ರು ಆಕ್ಚುಲಿ ಗುಜರಾತ್ ಹೋಗ್ಬೇಕೀಗ, ಅಲ್ಲಿ ದಿನಕ್ಕೆ ಆರು ರೇಪ್ ಅದ ಹೆಣ್ಮಕ್ಳ ಮೇಲೆ. 13 ಲಕ್ಷ ಹೆಣ್ಮಕ್ಳು ಮಿಸ್ಸಿಂಗ್ ಅದ್ರ ಬಗ್ಗೆ ಚರ್ಚೆ ಬೇಡ, ಮಾತನಾಡ್ತಾರೆ ಯತ್ನಾಳ್ ಸಾಹೇಬ್ರು ಬರೋದು ನಮ್ಮಿರದು ಮಾತನಾಡೋದು ಏನೋ ಇಸಿ. ನಮಸ್ಕಾರ. ಇವತ್ತು ವಿಶೇಷವಾಗಿ ನನಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾಯಕರು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜವಲ್ಗರ್ ಅವರು ನೀವು ಬರಬೇಕಂತ ಹೇಳಿ ನನಗೆ ಆಹ್ವಾನ ಮಾಡಿದ್ದಾರೆ. ನಾನು ಇವತ್ತು ಪಕ್ಷದ ಪರವಾಗಿ ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ. BJPಯ ಪ್ರಪಗಂಡ ಸುಳ್ಳು ಪ್ರಪಗಂಡ ಜನರಿಗೆ ಅರ್ಥ ಆಗ್ತದೆ. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿಯವರು ನಾನು ಭಾಳ ಸಲ ಹೇಳಿದ್ದೀನಿ TV ಮುಖಾಂತರ ಅವರು ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಹಂಗಾಗಿ ಜನರ ಪರ್ಸೆಪ್ಷನ್ ಚೇಂಜ್ ಮಾಡಲಿ. ಪರ್ಸೆಪ್ಷನ್ ವಾಸ್ ಸ್ಟಾರ್ಟೆಡ್ ಬೈ ಹರ್ ಫ್ರಮ್ ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ. ಆಗಿನ ಕಾಲದಲ್ಲಿ 50 ರೂಪಾಯಿ 20 ರೂಪಾಯಿ ಪೋಸ್ಟ್ ಆಫೀಸ್ ಮುಖಾಂತರ ಪ್ರಾರಂಭ ಮಾಡಿರ್ತಕ್ಕಂಥದ್ದು ವಿಧವಾಗುತ್ತೆ. ನಮ್ದೇ ಇದೆ 20-point ಪ್ರೋಗ್ರಾಮ್ಗಳು ನಮ್ಮ ಇದಾವೆ. ಅಂಗವಿಕಲರ ಮಹಾಶಾಸನ, ಸಂಧ್ಯಾ ಸುರಕ್ಷಾ, ಅಂಗವಿಕಲರ ಮಹಾಶಾಸನ, ವಿಡೋ ಪೆನ್ಷನ್, ಎಲ್ಲರಿಕಿಂತ ಹೆಚ್ಚಾಗಿ ನಮ್ದು 5 ಕಾರ್ಯಕ್ರಮ. ಇವೆಲ್ಲ 8 ಕಾರ್ಯಕ್ರಮಗಳು ಸೇರಿದ್ರೆ ನೇರವಾಗಿ ಇವತ್ತು ಬಡವ್ರ ಮನೆಗೆ 8-10 ಸಾವಿರ ರೂಪಾಯಿ ಹೋಗ್ತಾ ಇದೆ ಇವತ್ತು. ಸೊ ಕಳೆದ 10 ವರ್ಷದಿಂದ BJPಯಿಂದ 1 ರೂಪಾಯಿನೂ ಯಾವ ರೀತಿ ನಮ್ಮ ಬಡ ಕುಟುಂಬಗಳಿಗೆ ಬಡವರಿಗೆ ಬಿಲೋ ಪಾವರ್ಟಿ ಲೈನ್ ಇರ್ತಕ್ಕಂಥದ್ದು 1 ರೂಪಾಯಿನೂ ಲಾಭ ಆಗಿಲ್ಲ. ಹಂಗಾಗಿ BJP ಕಳೆದ 10 ವರ್ಷದಿಂದ ಇಟ್ ಹ್ಯಾಸ್ ಓನ್ಲಿ ಪ್ರೋಗ್ರೆಸ್ ಮೋರ್ ಆನ್ ಪ್ರಪಗಂಡ. ಯಾವ ರೀತಿ ಅಂತ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಧಾನಮಂತ್ರಿಯವರು ಆವಾಸ್ ಯೋಜನೆ ಅಂತ ಹೇಳ್ತಾರೆ, ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ನೀವು ಹೋಗಿ ರೈತರಿಗೆ ನೀವು ಮಾತನಾಡಿ ನೋಡ್ರಿ, ನಥಿಂಗ್ ಹ್ಯಾಸ್ ಬೆನಿಫಿಟೆಡ್ ದಮ್ ಇನ್ ಟರ್ನ್. ಯಾವ್ಯಾವ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೈವೇಟೈಸ್ ಆಗ್ತಕ್ಕಂಥ ಕಂಪ್ನಿ 10-10 ಸಾವಿರ ಕೋಟಿ ಲಾಭ ಮಾಡಿದೆ. ಯು ಕ್ಯಾನ್ ಗೋ ಜಸ್ಟ್ ಗೂಗಲ್ ಚೆಕ್ ಮಾಡಿ ನೋಡಿ, ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಕಳೆದ 5 ವರ್ಷದಿಂದ ಪ್ರೈವೇಟೈಸ್ ಆಗಿದೆ, ಆ ಇನ್ಶೂರೆನ್ಸ್ ಕಂಪ್ನಿಗಳು ಮಾಡಿರ್ತಕ್ಕಂಥ ಲಾಭಗಳು, ಅದಾನಿಯವ್ರ ಲಾಭಗಳು, ಅಂಬಾನಿಯವ್ರ ಲಾಭಗಳು, BSNL ಎಲ್ಲಿ ಹೋಯ್ತು, ಇಂಥ ಹಲವಾರು ಚರ್ಚೆಗಳು ನಾವು ಕರೆದ್ರು ಕೂಡ ಬಂದಿಲ್ಲ ನಮಗೆ. ಸೊ ಹಂಗಾಗಿ ಇದನ್ನ ನಾವು ಜನರ ಹತ್ರ ಒಯ್ತಾ ಇದ್ದೀವಿ. ಸಂಪೂರ್ಣ ನಂಬಿಕೆ ಇದೆ ಈ ಬಾರಿ ಜನರು ಆಲ್ ಓವರ್ ಇಂಡಿಯಾ ಅಂಡ್ ಎಸ್ಪೆಷಲಿ ಇನ್ ಕರ್ನಾಟಕ ದೇ ವಿಲ್ ಸ್ಟ್ಯಾಂಡ್ ಬೈ ಕಾಂಗ್ರೆಸ್ ಅಂತ ನಂಬಿಕೆ ಇದೆ ಅಂತ ಈ ಸಂದರ್ಭ ಕೇಳಿದ್ದೆ. ಪದೇ ಪದೇ ಯಾರನ್ನ ಭಾಷಣಗೆ ಪ್ರಧಾನಮಂತ್ರಿಗಳು ಜೈ ಶ್ರೀರಾಮ್ ಅಂತಾನೆ ಕೂಗ್ತಾರೆ. ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಲ್ವಾ? ಇಸ್ ನಾಟ್ ಅ ಮಾಡಲ್ ಕೋಡ್ ಆಫ್ ಕಂಡಕ್ಟ್? ಟಾರ್ಚ್ ಹಾಕ್ರಿ ಇವೆಲ್ಲ ಹೇಳ್ರಿ, ರಾಮನ್ ಬಗ್ಗೆನೆ ಕೂಗೋದು, ಇದೆಲ್ಲ ಮಾಡಲ್ ಆಫ್ ಕೋಡ್ ಕಂಡಿಲ್ಲ. ಅಲ್ರಿ, ನಾನ್ ನಿಮ್ಗೆ ಒಂದ್ ಪ್ರಶ್ನೆ ಕೇಳಿದ್ ವ್ಯಾಲಿಡ್ ಇದೆ. ಇನ್ನೊಂದ್ ಪ್ರಶ್ನೆ ಹೇಳ್ತೇನೆ, ಅಲ್ಲಿ ಬೈ ಚಾನ್ಸ್ ಆ ಮುಸ್ಲಿಂ ಹುಡುಗ ಎಲ್ಲ ರಂಗೆ ಎಷ್ಟೋ ಸಲ ಮರ್ಡರ್ಗಳಾಗಿರೋದು, ಈ ರೀತಿ BJP ಹೋಗ್ತಾರೆ, ಅಲ್ಲಿ ಬೇರೆ ಹಿಂದೂ ಹೆಣ್ಮಕ್ಳು ಕೊಲೆ ಆದ್ರೆ ಉಪಯೋಗ ಇಲ್ಲ, ಅವ್ರಿಗೆ ಏನು ಹೋಗಲ್ಲ, ಸ್ಟ್ಯಾಂಡ್ ಇಲ್ವಾ? ಅವ್ರು ಬಂದಿದ್ದಾರೆ, ಕೇಳಿದ ನಿಮಿಷ, ಲೆಟ್ ಮೀ ಕಂಪ್ಲೀಟ್ ಸರ್. ಅವ್ರು ಬಂದಿರೋದು ಸ್ವಾಗತ ಇದೆ, ಬಟ್ ಯಾಕೆ ಬೇರೆ ಕಡೆ ಯಾಕೆ ಹೋಗಲ್ಲ? ಐ ಆಸ್ಕಿಂಗ್ ಯು, ಬೇರೆ ಕಡೆ ಯಾಕೆ ಹೋಗಲ್ಲ? ವೈ ಶುಡ್ ನಾಟ್ ದೇ ಗೋ ದೇರ್ ಆಲ್ಸೋ ನೋ ಅಂಡ್ ಟೆಲ್ ದ ಸೇಮ್ ಥಿಂಗ್? ಯತ್ನಾಳ್ ಸಾಹೇಬ್ರು ಬಂದು ಮಾತನಾಡಿದ್ರು. ಯತ್ನಾಳ್ ಸಾಹೇಬ್ರು ಆಕ್ಚುಲಿ ಗುಜರಾತ್ ಹೋಗ್ಬೇಕೀಗ, ಅಲ್ಲಿ ದಿನಕ್ಕೆ 6 ರೇಪ್ ಅದ ಹೆಣ್ಮಕ್ಳ ಮೇಲೆ, 13 ಲಕ್ಷದ 13 ಸಾವಿರ ಹೆಣ್ಮಕ್ಳು ಕಾಣೆ ಇದ್ದಾರೆ. ಇದ್ರ ಬಗ್ಗೆ ಏನ್ ಮಾತನಾಡ್ತಾರೆ? ಸಿ, ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಖಂಡನೆ ಇದೆ. ಈ ದೇಶದಲ್ಲಿ ಯಾರಿಗೂ ಆ ರೀತಿ ಆಗ್ಬಾರ್ದು. ಎಸ್ಪೆಷಲಿ ವಾಟ್ ನಮ್ಮ ನರೇಂದ್ರ ನಿರ್ಮಾಟ ಅವರು ಯಾವ ಪ್ರಕರಣ ಇದೆ, ಇಟ್ ಹಸ್ ಪೇನ್ ಮೀ ಆಲ್ಸೋ ಪರ್ಸನಲಿ, ಇಟ್ ಇಸ್ ಪೇನ್ಫುಲ್ ಟು ಎವ್ರಿಬಡಿ. ವೈ ವಿಲ್ ಎನಿ ಗೌರ್ಮೆಂಟ್ ಪ್ರಮೋಟೆಡ್? ಆರ್ ವಿ ಸೋ ಸ್ಟುಪಿಡ್? ನಮಗೆ ತೆರೆಯಲ್ವಾ? ನಮಗೆ ಕೆಲಸ ಇಲ್ವಾ? ಈ ತರ ಅಲಿಗೇಷನ್ಸ್ ಮಾಡ್ತಾರೆ ಅವರು. ವಿಲ್ ಅ ಗೌರ್ಮೆಂಟ್ ಇನ್ಸ್ಟಿಗೇಟ್ ಸಂಬಡಿ ಟು ಡೂ ದಟ್? ಅಂಡ್ ವಿ ವಾಂಟ್ ಟು ಸೇವ್ ಹಿಮ್ ಫಾರ್ ವಾಟ್? ಅಂಡ್ ವಿ ಆರ್ ನಾಟ್ ಹಿಯರ್. ನಮಗೆ ನಮಗೆ ಏನ್ ವ್ಯಾಲ್ಯೂನೇ ಇಲ್ಲ ನಮಗೆ ಆಸ್ ಅ ಪೊಲಿಟಿಕಲ್ ಪಾರ್ಟಿ. ಅಂಡ್ ವಾಟ್ ವಿ ಗೆಟ್ ಬೆನಿಫಿಟ್ ಬೈ ಸಪೋರ್ಟಿಂಗ್ ಹಿಮ್? ಅವ್ರು ಸುಮ್ಮನೆ ಹೇಳ್ತಾನೆ ಹೋಗ್ತಾರೆ. ಇರ್ಬೇಕ್ರಿ, ಅಲಿಗೇಷನ್ಸ್ ಮಾಡ್ಬೇಕು, ಬಟ್ ಫಾರ್ ವಾಟ್? ದೇರ್ ಹಸ್ ಟು ಬಿ ಸಮ್ ಕಾಮನ್ ಸೆನ್ಸ್ ಟು ದೆಮ್ ಆಲ್ಸೋ. ಹ್ಯೂಮಿಡಿಸ್ ಅವ್ರ ಚೀಫ್ ಮಿನಿಸ್ಟರ್ ಸಪೋರ್ಟ್ ದಮ್? ಏನ್ರಿ ಮಾತಾಡ್ತಾರೆ ಸುಮ್ಮನೆ? ಏನೋ ಗೆಟ್ ಅವೇ ಇದೆ, ಅಡ್ವಾಂಟೇಜ್ ಇದೆ ಸುಮ್ಮನೆ ಬರೋದು ಮಾತನಾಡೋದು. ಇಷ್ಟೆಲ್ಲ ಹೈ ಪ್ಯಾಕ್ ಆಗ್ಬೇಕು? ಇವತ್ತು ಇಂಡಿಯಾವರೆಗೆ ಹೋಗಿದ್ದು ದ ಸೇಮ್ ಥಿಂಗ್ ಮಂಗಳೂರಿನ ಕೂಡ ಮರ್ಡರ್ ಆಗಿಲ್ವಾ? 4 ಜನ ಮರ್ಡರ್ ಆದ್ರು ಯಾಕೆ ಹೈಪ್ ಆಗಲ್ಲ? ಬಿಕಾಸ್ ದೇರ್ ಇಸ್ ನೋ ಮುಸ್ಲಿಂ ಆಂಗಲ್ ಟು ಇಟ್. ವೆನ್ಎವರ್ ಹಿಂದೂ ಹೆಣ್ಮಕ್ಳಿಗೆ ಯಾರಿಗೆ ಏನೇ ಆಗಿರ್ಲಿ, ಎಲ್ಲಿ ಮುಸ್ಲಿಂ ಬಂದ್ರೆ ಮಾತ್ರ ಹಿಂದೂ ಪರ ಮಾತನಾಡೋದು, ಇಲ್ಲದ್ರೆ ಹಿಂದೂಗಳಿಗೆ ಏನಾದ್ರೂ ನಡೀತದ ಅವ್ರಿಗೆ?
ಅಲ್ರಿ ಈಗ ನೋಡ್ರಿ, ಈಗ ನೀವು ಇದನ್ನ ನಾನು ಉತ್ತರ ಕೊಡೋದು ಅಲ್ಲ ಕೇಳ್ರಿ, ಇದನ್ನ ಇದನ್ನ ನೀವು ಅವ್ರಿಗೆ ಕೇಳ್ಬೇಕು. ಬೇರೆ ಕಡೆ ಯಾಕೆ ಹೋಗ್ಲಂತ ನೀವು ಅವ್ರು ಫಸ್ಟ್ ಕೇಳ್ರಿ. ವಿ ಆರ್ ಈಕ್ವಲ್ ಟು ಎವ್ರಿಬಡಿ, ನೋ ಈ ವೈ ದೇವ್ ನಾಟ್ ಕಮ್ ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ಇಟ್. ಓಕೆ, ನನಗೆ ಗೊತ್ತಿಲ್ರಿ. ಆದ್ರೆ ಇಫ್ ಯು ಆಸ್ಕ್ ಸಂಬಡಿ ಕ್ವೆಶ್ಚನ್, ಎಲ್ಲಿ ಹೋಗಿದ್ರೆ ನನ್ನ ಹತ್ರ ಮಾಹಿತಿ ಇಲ್ಲ. ವೆದರ್ ದೇ ಗಾನ್ ಆರ್ ನಾಟ್, ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್. ಫಾರ್ ಮೀ ಎನಿ ಸಚ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಮೀ ಫ್ರಮ್ ಎ ಬಾಟಮ್ ಮೈ ಹಾರ್ಟ್. ಎಲ್ಲರಿಗೂ ಅಷ್ಟೇ ನೋವು ಇದೆ. ಅವ್ರು ಸುಮ್ಮನೆ ಈಗೇನು ಬರೋದು ಕೂಗಾಡೋದು ಹೋಗೋದು, ಅದಾದ್ಮೇಲೆ ಯಾರು ಹೋಗ್ತಾರೆ? ನಾವು ನೋಡಿದ ಇಂಥ ಇನ್ಸಿಡೆಂಟ್ಗಳು ಎಷ್ಟಿದ್ದಾವೆ. ಸಿ, ಲೆಟ್ ಅಸ್ ಬಿ ರಿಯಲಿಸ್ಟಿಕ್ ಆಗಿ ಮಾತಾಡೋಣ ಸರ್, ಲೆಟ್ ಅಸ್ ಬಿ ಫ್ರಾಂಕ್. ಸುಮ್ಮನೆ ಏನೋ ಬಂದತ್ತೆ ಕಾಜಿಗೇನ ಮಾತನಾಡೋದು, ಬರೀ ಮೈಲೇಜಿಗೆ ಮಾತನಾಡೋದು ನೋಡಿಲ್ಲ 22 ವರ್ಷದಿಂದ. ಈಗ ಹೇಳ್ದಲ್ಲ ಮತ್ತೆ ಇದಕ್ಕೆ ಏನ್ ಮಾಡಿದ್ರು? 13 ಲಕ್ಷ ಹೆಣ್ಮಕ್ಳು ಮಿಸ್ಸಿಂಗ್ ಅದ್ರ ಬಗ್ಗೆ ಚರ್ಚೆ ಬೇಡ. ಮಾತನಾಡ್ತಾರೆ ರೆಟ್ನಾಳ್ ಸಾಹೇಬ್ರು, ಬರೋದು ನಮ್ಮಿರದ್ ಮಾತನಾಡೋದು ಏನೋ. ಸಿ, ಐ ರೆಸ್ಪೆಕ್ಟ್ ಹಿಮ್, ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್ ಆಲ್ವೇಸ್, ನಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರೇನೋ, ಸಂತೋಷ್ ಲಾಡ್ ಮನೆಯವ್ರಿಗಾದ್ರೇನು, ಆಯ್ತು ರೆಟ್ನಾಳ್ ಸಾಹೇಬ್ರೆ, ನಮ್ಮ ಮನೆ ಹೆಣ್ಮಕ್ಳಿಗೆ ನಮ್ಮ ಫ್ಯಾಮಿಲಿಗೆ ಯಾರಾದ್ರೆ ನಿಮ್ಗೆ ಅನುಕೂಲ ಆಗಿ ನಿಮ್ಗೆ ಖುಷಿ ಆಗ್ತದೆ ಆಗ್ಲಿ. ದಿಸ್ ವೇ ಯು ವಾಂಟ್ ಟು ಸ್ಪೀಕ್ ಇನ್ ದಿಸ್, ದಿಸ್ ಇಸ್ ವೇ ವಿ ವಾಂಟ್ ಟು ಹ್ಯಾವ್ ಅ ಡಿಬೇಟ್ ಇನ್ ಪೊಲಿಟಿಕ್ಸ್. ಜನರು ಅದ್ರಿ, ಜನರು ಸಫರ್ ಆಗದಲ್ಲ ನೀವು. ನಾನು ಈಗ ಸಫರ್ ಯಾರು ಅದ್ರಿ, ನಾವು ಅಲ್ಲ ಬೆಳೆಸ್ಕೊಂಡ್ ಯಾರು ನೀವು ಹೇಳ್ರಿ, ಎರಡು ಅಂತ ಹೇಳ್ಬಿಟ್ರೆ ಹೇಳ್ರಿ ನೀವು. ಈಗ ನಾನು ನಿಮಗೆ ಉಲ್ಟಾ ಹೇಳ್ಬೋದಲ್ವಾ? ಎಲ್ಲ ಇಶ್ಯೂಸ್ಗಳು ಇಷ್ಟ ನೀವು ಒಯ್ಯೋದಲ್ಲ ನಿಮ್ಮ ಮೇಲೆ. ನಾನು ಐ ಕ್ಯಾನ್ ಆಲ್ಸೋ ಆಸ್ಕ್ ಕ್ವೆಶ್ಚನ್ಸ್, ಯು ಹ್ಯಾವ್ ಗಾಟ್ ರೈಟ್ ಟು ಆಸ್ಕ್ ಕ್ವೆಶ್ಚನ್ಸ್, ಐ ಆಲ್ಸೋ ಆಸ್ಕ್ ದ ಸೇಮ್ ಕ್ವೆಶ್ಚನ್ಸ್. ನೋ ಅಲ್ಲ ಸರ್, ನಿಮ್ ಕಾಂಗ್ರೆಸ್ ಕಾರ್ಪೊರೇಟ್ ಅಲ್ರಿ, ವಾಟ್ ಯು ಮೀನ್ ನಮ್ ಕಾಂಗ್ರೆಸ್ ಅಲ್ರಿ? ಅಲ್ಲ ಅಲ್ರಿ, ಒಂದ್ ನಿಮಿಷ ಕೇಳ್ರಿ, ಅಲ್ರಿ ಒಂದ್ ನಿಮಿಷ ಅಲ್ರಿ, ಅಲ್ರಿ ಅಲ್ರಿ ಅವ್ರ ಕೇಳ್ರಿ ನಿಮಿಷ. ಇಸ್ ಹಿಸ್ ಹಿಸ್ ಚಾಯ್ಸ್ ಅಲ್ರಿ, ಹಿಸ್ ಚಾಯ್ಸ್. ನೀವ್ ಅರ್ಥ ಅಲ್ರಿ, ನೀವ್ ಅರ್ಥ ಮಾಡ್ಕೋಬೇಕು. ಇಟ್ ಇಸ್ ಹಿಸ್ ಚಾಯ್ಸ್, ವೈ ಇಸ್ ಇ ಡೂಯಿಂಗ್ ಇಟ್ ನೀವ್ ಅವ್ರನ್ನ ಕೇಳಿ. ಅಲ್ರಿ ನೋಡ್ರಿ ಒಂದ್ ನಿಮಿಷ, ಒಂದ್ ನಿಮಿಷ ಸರ್, ಆಯ್ತು ನೀವ್ ಹೇಳಿದ ಅರ್ಥ ಆಯ್ತು. ಅಲ್ರಿ ಅರೆಸ್ಟ್ ಅರಿ, ಅರೆಸ್ಟ್ ಆಗಿದ್ದಾನೆ, ಅರೆಸ್ಟ್ ಆಗಿದ್ದಾನೆ, ಪ್ರೊಡ್ಯೂಸ್ ಮಾಡಿದ್ವಿ ಕೋರ್ಟ್ ನಲ್ಲಿ. ನೀವು ಅವನಿಗೆ ಕೇಳ್ಬೇಕಲ್ಲ, ಏನಪ್ಪ ಅರೆಸ್ಟ್ ಆಗಿದ್ದಾರೆ, ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದಾರೆ? ಐ ಕೆನಾಟ್ ಆನ್ಸರ್. ಇಫ್ ಇಸ್ ಡೂಯಿಂಗ್ ಸಮಥಿಂಗ್ ಅಂತ ಐ ಕೆನಾಟ್ ಆನ್ಸರ್. ಬಟ್ ಇಫ್ ಯು ಆರ್ ಆಸ್ಕಿಂಗ್ ಮೀ ಬೈ ರೂಲ್, ಬೈ ಲಾ ವಿ ಹ್ಯಾವ್ ಆಕ್ಟೆಡ್ ಅಪಾನ್ ಇಟ್, ಅಂಡ್ ಅವ್ನಿಗೆ ಏನ್ ಶಿಕ್ಷೆ ಸಿಗಬೇಕು, ಕಾನೂನಾಗ ಸಿಕ್ಕೇ ಸಿಗ್ತದೆ. ಐ ಆಲ್ಸೋ ಸೆಟ್ ಹಂಗಾರೆ ಎನ್ಕೌಂಟರ್. ಓಕೆ, ಎಲ್ಲರೂ ಬಂದು ಅಡ್ರೆಸ್ ಮಾಡಿದ್ರು, ಔಡ್ ಯು ಅವಾಯ್ಡ್ ಇಟ್ ಫ್ಯೂಚರ್. ಮೋದಿ ಇದಾರಲ್ಲ ಐ ಪಿ ಸಿ ಸೆಕ್ಷನ್, ಇಲ್ಲಿಂದ ನಾವು ಮಾಡ್ಬೇಕು ಮಾಡ್ರಿ. ಒಂದು ಎನ್ಕೌಂಟರ್ ಆಕ್ಟ್ ಮಾಡಿರಿ, ಒಂದು ಫಾಸ್ಟ್ ಟ್ರ್ಯಾಕ್ ತರ್ರಿ. ಫಾಸ್ಟ್ ಟ್ರ್ಯಾಕ್ ನಲ್ಲಿ ಮಾಡೋಣ, ಯಾರಿಂದ ಆಕ್ಟ್ಗಳು ಮಾಡಿದ್ದಾರೆ. ವಿಲ್ ಫೈಂಡ್ ಔಟ್ ಸಚ್ ಪೀಪಲ್, ಗೋ ಫಾರ್ ಎನ್ಕೌಂಟರ್, ಕ್ರಿಯೇಟ್ ಇನ್ ಎನ್ವೈರನ್ಮೆಂಟ್ ನೋ, ರಾದರ್ ದನ್ ಕಮಿಂಗ್ ಆನ್ ಸ್ಪೀಕಿಂಗ್ ಆನ್ ಸಿಚುವೇಶನ್. ಬರೋದು ಹೇಳೋದು ಹೋಗ್ಬಿಡದ? ಹೌ ಡಸ್ ದ ಕಂಟ್ರಿ ರನ್? ಪಾಲಿಸೀಸ್ ಬೇಕು. ಐ ಪಿ ಸಿ ಯಾರು ಮಾಡ್ತಾರ್ರಿ ಸ್ವಾಮಿ? ಅವ್ರು ಮಾಡ್ಲಿಲ್ಲ ಯಾರು ಬೇಡಂದಾರೆ? ಅಲ್ಲ ಮಾತಾಡ್ರಿ, ಅಲ್ರಿ ದಟ್ಸ್ ವಾಟ್ ಐ ಮೀನ್ ಟೆಲಿಂಗ್ ಯು. ಅಲ್ರಿ ವಿ ಆಲ್ ಶುಡ್ ಅಡ್ರೆಸ್ ಇಟ್. ನಾನು ಹೇಳಿದೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ವಿ ಶುಡ್ ಕಮ್ ಟುಗೆದರ್ ಫಾರ್ ಸಚ್ ಥಿಂಗ್ಸ್, ನಾಟ್ ಬ್ಲೇಮ್. ಸಿಚುವೇಶನ್ ಬ್ಲೇಮ್ ಮಾಡಬಾರ್ದು ಅಂತ ನನ್ನ ವಾದ ಇರತಕ್ಕಂಥದ್ದು. ಸರ್, ಇದ್ರ ಜೊತೆಗೆ ಇವರು ಆ ಕೋಲಾರ ಭಾಗಕ್ಕೆ ಕೃಷ್ಣ ನೀರನ್ನು ಒಯ್ತೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪಕ್ಷದ ಅಥವಾ ನಿಮ್ ನಿಲ್ವೇ ಇಲ್ಲ? ಐ ಡೋಂಟ್ ನೋ ಪಕ್ಷದ ನಿಲ್ಲು, ನಾನು ಕೇಳಿಲ್ಲ ಅದು. ಬಟ್ ಯಾಕಂದ್ರೆ ಇದು ನಾವು ಪಕ್ಷದ ಹಂತದಲ್ಲಿ ಮಾತನಾಡ್ಬೇಕಾಗ್ತದೆ, ಬಿಕಾಸ್ ಲಾರ್ಜರ್ ಇಶ್ಯೂ. ಸೊ ಐ ವಿಲ್ ರೆಸ್ಟ್ರಿಕ್ಟ್ ಮೈ ಕಮೆಂಟ್ ನಾಟ್ ಟು ಸ್ಪೀಕ್ ಇನ್ ಥಿಂಗ್. ಥ್ಯಾಂಕ್ ಯು. ನಮಸ್ಕಾರ. ಈಗ ನಿಮ್ಮ ಧಾರವಾಡದ ಲೋಕಸಭೆ ಚುನಾವಣೆ ಸಂಬಂಧ ಈಗ ಲಿಂಗಾಲೇಶ್ವರ ಸ್ವಾಮೀಜಿಯವರ ಬಗ್ಗೆ ಅವರು ಪೇಮೆಂಟ್ ಪಡೆದಿದ್ದಾರೆ ಅನ್ನೋದು ಅಲ್ಲಿ ಅವ್ರು ಪೇಮೆಂಟ್ ಪಡೆದ್ರು ಇಲ್ಲ ನನಗಂತೂ ಗೊತ್ತಿಲ್ಲ. ಈ ತರ ಮಾತುಗಳು ನೋಡ್ರಿ, ಲಿಂಗಾಲೇಶ್ವರ ಸ್ವಾಮೀಜಿ ಒನ್ ಆಫ್ ದ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಸ್ವಾಮೀಜಿ ಇದ್ದಾರೆ. ಅವ್ರು ರಾಜಕೀಯ ಹೋಗೋ ಸ್ಟ್ಯಾಂಡ್ ತಗೊಂಡ ತಕ್ಷಣ ಈ ತರ ಅಲಿಗೇಷನ್ ಮಾಡ್ತಕ್ಕಂಥ ಯಟ್ನಾಳ್ ಸಾಹೇಬ್ರು ಏನ್ ಸರ್, ಇಸ್ ಯೂನಿವರ್ಸಲ್ ಗುರು. ಅವರು ಯಟ್ನಾಳ್ ಸಾಹೇಬ್ರು ಇಸ್ ಯೂನಿವರ್ಸಲ್ ಗುರು. ಯಾರು ಬೇಕಿದ ಮೇಲೆ ಏನ್ ಬೇಕಿದ ಬಗ್ಗೆ ಹೇಳ್ಬಿಡ್ಬೋದು ಅವರು, ಬಿಕಾಸ್ ಅವರಿಗೆ ಒಂದು ಒಂದು ಹಾಬಿ ಇದೆ ಅವರಿಗೆ. ನನ್ನ ಬಗ್ಗೆ ಆಗಲಿ ಯಾರ ಬಗ್ಗೆನ ಮಾತನಾಡ್ತಾರೋ, ಸೊ ಇಟ್ಸ್ ಲೆಫ್ಟ್ ಟು ಹಿಮ್, ಇಟ್ಸ್ ಹಿಸ್ ಚಾಯ್ಸ್ ಆಫ್ ಪೊಲಿಟಿಕ್ಸ್. ಸೊ ಐ ರೆಸ್ಪೆಕ್ಟ್ ಹಿಮ್. ಈಗ ಅವ್ರು ಹಂಗೆ ಹೇಳಿದ್ರೆ ನಾವೇನು ಮಾಡೋಣ ಹೇಳ್ರಿ? ಅದಕ್ಕೆ ನಾನು ಓಕೆ ನೀವು ಕೌಂಟರ್ ರೊಕ್ಕ ಪಡೆದವರು ಇಲ್ಲ, ಅದಕ್ಕೆ ನಮಗೆ ಕೇಳಿದ್ರೆ ನಾವೇನು ಹೇಳೋಣ ಹೇಳ್ರಿ? ಅವರಿಗೆ ಕೇಳಬೇಕು, ಯಾಕಂದ್ರೆ ಅವ್ರಿಗೆ ಇನ್ಸೈಡ್ ಇನ್ಫಾರ್ಮೇಶನ್ಸ್ ಇರ್ತವೆ. ಯಾರು ಯಟ್ನಾಳ್ ಸಾಹೇಬ್ರು, ನೀವು ಅವ್ರಿಗೆ ಕೇಳ್ಬೇಕು ಯಾರು ಪಡೆದಾರೆ, ಹೆಂಗೆ ಪಡೆದಾರೆ, ಅವ್ರ ಡೀಟೇಲ್ಸ್ ಹೇಳ್ಬೇಕು. ಅವ್ರೇನಂದ್ರೆ ಆರ್ಕೆ ಉತ್ತರ ಕೊಟ್ಟು ಬಿಡ್ತಾರೆ, ಪ್ರಶ್ನೆ ನಮ್ಮನ್ನು ಕೇಳ್ತೀರಿ. ಅವ್ರಿಗೆ ಹೇಳಿದ್ ಕೇಳ್ರಿ, 500 ರೂಪಾಯಿ ನೋಟ್ ಕೊಟ್ಟವರು, 1000 ರೂಪಾಯಿ ನೋಟ್ ಕೊಟ್ಟರು, ಮೋದಿ ಸಾಹೇಬ್ರು 2000 ರೂಪಾಯಿ ನೋಟ್ ಇಲ್ಲಿ ಕೇಳ್ರಿ. ಮೋದಿ ಸಾಹೇಬ್ರು 2000 ರೂಪಾಯಿ ನೋಟ್ನ ಕೊಟ್ಟರು, ಹೆಂಗೆ ಕೊಟ್ಟರು ಅವ್ರಿಗೆ ಗೊತ್ತಿರ್ಬೇಕಲ್ಲ ಯಟ್ನಾಳ್ ಸಾಹೇಬ್ರಿಗೆ, ಬಿಕಾಸ್ ಈಸ್ ಎನ್ಸೈಕ್ಲೋಪೀಡಿಯಾ ಆಫ್ ದಿಸ್ ಕಂಟ್ರಿ. ಸೊ ಈ ಹ್ಯಾಸ್ ಗಾಟ್ ಎವ್ರಿ ಸೋರ್ಸ್ ಕೋಡ್ಲಿಂದ ಮಾಡ್ಬೋದು ಅಂತೇಳಿ ಇಟ್ಸ್ ಇಟ್ಸ್ ಟ್ರೈಲ್. ಸೊ ಫೇರ್ ಇಲ್ಲ ಸರ್. ಈಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡ್ತಾರೆ, ಯಾಕೆ ಯಟ್ನಾಳ್ ಸಾಹೇಬ್ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡೋಂಗಿಲ್ಲ? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡೋದು ಬೇಡ. ಆಮೇಲೆ ಏನು ಭಾಳ ದೊಡ್ಡ ಎರಡು ಸಾಧನೆ, ಒಂದು ದಯವಿಟ್ಟು ಕೇಳ್ಕೊಳ್ಳಿ, ಆಲ್ ಓವರ್ ವರ್ಲ್ಡ್ ಇಂಡಿಯಾ ಇಸ್ ದ ಒನ್ಲಿ ಕಂಟ್ರಿ. ನಾನು ಹೇಳ್ತಾರೆ ನೀತಿ ಆಯೋಗ ರಿಪೋರ್ಟ್ ಇದೆ, ಬೇಕಾದ್ರೆ ಓದ್ ನೋಡ್ರಿ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ವಿ ಆರ್ ದ ಒನ್ಲಿ ಕಂಟ್ರಿ ಇನ್ ದ ಹೋಲ್ ವರ್ಲ್ಡ್ ವೇರ್ ವಿ ಆರ್ ಸ್ಪೆಂಡ್ ಲೆಸ್ ಮನಿ, ಅಂದ್ರೆ ಜೀರೋ ಮನಿ ಆನ್ ಇನ್ವೆನ್ಷನ್ ರಿಸರ್ಚ್ ಸೈನ್ಸ್. ಆಮೇಲೆ ನಾವು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಬೀಫ್ ಎಕ್ಸ್ಪೋರ್ಟ್ನಲ್ಲಿ.
ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದೀವಿ. ಬಿಜೆಪಿ ಹೇಳೋದಲ್ಲ ಅದು ನೋಡ್ರಿ, ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಇದೀವಿ ಈ ಪ್ರಪಂಚದಲ್ಲಿ. ಯಾಕೆ ಹೇಳೋದಲ್ಲ ಬಿಜೆಪಿ ಇರೋದು? ಇದು ಸಾಧನೆ ಅಲ್ವಾ? ಇಸ್ ಇಟ್ ನಾಟ್ ಎ ಸಾಧನೆ? ಬಿ ಎಸ್ ಎನ್ ಎಲ್ ಸ್ಟಾರ್ಟ್ ಆಗಿತ್ತು, ಬಿ ಎಸ್ ಎನ್ ಎಲ್ ಮುಚ್ಚಿಬಿಟ್ಟಿವಿ, ಇದು ಗ್ರೇಟ್ ಸಾಧನೆ. ರೈಲ್ವೆ ಪ್ರೈವಟೈಸ್ ಮಾಡಿಬಿಟ್ಟಿವಿ, ಗ್ರೇಟ್ ಸಾಧನೆ. ಪೋರ್ಟ್ಗಳು ಪ್ರೈವಟೈಸ್ ಮಾಡಿಬಿಟ್ಟಿವಿ, ಗ್ರೇಟ್ ಸಾಧನೆ. ನರೇಂದ್ರ ಮೋದಿ ಸಾಹೇಬರು 20 ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳು ಮಾಡಿಬಿಟ್ರೆ, ಇದು ಗ್ರೇಟ್ ಸಾಧನೆ. ಜಿ ಡಿ ಪಿ ಕುಸಿತೋಗೈತೆ, ಗ್ರೇಟ್ಸ್. ಇದ್ರ ಬಗ್ಗೆ ಮಾತನಾಡ್ಬೇಕಲ್ವ? ಕೇಳಿ ಮತ್ತೆ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. ಬೀಫ್ ಎಕ್ಸ್ಪೋರ್ಟ್ ನಂಬರ್ 2 ಇದೀವಿ ವರ್ಲ್ಡ್ ಅಲ್ಲಿ. ಎಲೆಕ್ಷನ್ ಬಾಂಡ್ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಲ್ಲ ಇದು, ಮತ್ತು ಅಕೌಂಟಬಿಲಿಟಿ. ಈ ಹಿಂದೆ ಕಾಂಗ್ರೆಸ್ ಇಂದಾಗೂ ಸಹ ಅದೇನು ಯಾವುದೇ ಲೆಕ್ಕ ಇದ್ದಿಲ್ಲ. ಇವಾಗ ನಾವು ಬಿಜೆಪಿ ಮತ್ತು ಮೋದಿ ಅವರು ಬಂದಂತ ಇದೊಂದು ಅಧಿವೇಶನದಲ್ಲಿ ಆಕ್ಟ್ ಮಾಡಿ ನಾವು ಇದನ್ನ ಪಾರ್ಲಿಮೆಂಟ್ ನಲ್ಲಿ ಎಲೆಕ್ಟ್ರಲ್ ಬಾಂಡ್ ಬರಕಲಿ ಸಂದರ್ಭದಲ್ಲಿ ಯಾರು ಎಲೆಕ್ಟ್ರಲ್ ಬಾಂಡ್ ಗೆ ಯಾರು ಎಲೆಕ್ಟ್ರಲ್ ಬಾಂಡ್ ನ ಪರ್ಚೇಸ್ ಮಾಡ್ತಾನೆ ಅವನ ಐಡೆಂಟಿಟಿ ಗುರುತಾಗಿ ಬರುತ್ತೆ ಕಾನೂನು. ಇದು ಐ ರಿಪೀಟ್, ಎಲೆಕ್ಟ್ರಲ್ ಬಾಂಡ್ ಯಾರು ಪರ್ಚೇಸ್ ಮಾಡ್ತಾನೆ ಅವನ ಐಡೆಂಟಿಟಿ ಗುರುತಾಗಬಾರ್ದಂತದೇ ಕಾನೂನು ತಂದಿರೋದು. ಅದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಅದ್ರ ಮೇಲೆ ಕೂಡ ನರೇಂದ್ರ ಮೋದಿ ಸಾಹೇಬ್ರು ಬಂದು ಅವರೇ ಹೇಳ್ತಾರೆ, ಈಗ ನಾವು ಮಾಡಿದಕ್ಕೆ ಆಯ್ತು ರೀ ಅನ್ಕಾನ್ಸ್ಟಿಟ್ಯೂಷನ್. 33 ಕಂಪ್ನಿಗಳು ಲಾಸ್ಟ್ ಮೇಕಿಂಗ್ ಕಂಪ್ನಿಗಳು ದುಡ್ಡು ಕೊಡ್ತವೆ. ಎಲೆಕ್ಟ್ರಲ್ ಬಾಂಡ್ ರೂಲ್ಸ್ ಪ್ರಕಾರ ಮೂರು ವರ್ಷ ರಿಜಿಸ್ಟರ್ಡ್ ಆಗಿರ್ಬೇಕು ಕಂಪ್ನಿ. 3 ವರ್ಷ ರಿಜಿಸ್ಟರ್ಡ್ ಆಗಿದ್ದ ಕಂಪ್ನಿಗಳು ದುಡ್ಡು ಕೊಟ್ಟವೆ, ಯಾವ ಕಂಪ್ನಿಗಳು ದುಡ್ಡು ಕೊಟ್ಟವೆ, ಎಲ್ಲೆಲ್ಲಿ ಕಾಂಟ್ರಾಕ್ಟ್ ಸಿಕ್ಕೈತೆ ಅಂತ ಮ್ಯಾಚ್ ಆಗಿದೆ. ನೋಡ್ರಿ, ಪೊಲಿಟಿಕ್ಸ್ನಾಗೆ ಸೆನ್ಸಿಟಿವಿಟಿ ಬೇಕು. ಹಿಂಗಾಗ್ಲಿಕ್ಕೆ ಕಾರಣ ಏನಂತಂದ್ರೆ ಅವ್ರಿಗೆ ಮಾಧ್ಯಮ ಇಲ್ಲ, ಲಾರ್ಜರ್ ಮೀಡಿಯಮ್ ಆಫ್ ಮಾಧ್ಯಮ ಜನಕ್ಕೆ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಓಟ್ ತಗೊಳ್ತಾರೆ. ಸೊ ಜನಕ್ಕೆ ಅರ್ಥ ಆಗ್ಬೇಕು, ನನ್ನ ಡೀಪ್ ರೂಟೆಡ್ ಹೋಗ್ಬೇಕು. ಸೊ ಅದರಲ್ಲಿ ಅವ್ರು ನಿಸ್ಸೀಮ್ರದಾರೆ, ನಿಸ್ಸೀಮ್ರ ಅಂದ್ರೆ ಎಕ್ಸ್ಪರ್ಟ್ ಅಂತ ನಮ್ಮ ಕಡೆ. ಸೊ ಎಕ್ಸ್ಪರ್ಟ್ ಏನಂತಂದ್ರೆ ಹಿಂಗೆ ಸುಳ್ಳು ಹೇಳೋದು, ಯಾರ ಕೆಲವೊಂದು ಹೇಳ್ಸೋದು, ಹೇಳಿದ್ನ 10 ಸಲ ಹೇಳ್ಸೋದು, ಸಣ್ಣ ವಿಷಯ ಇಂಟರ್ನ್ಯಾಷನಲ್ ಹೋಗಿ ಬಿಡೋದು. ಯಾವುದೋ ಒಂದು ಇಶ್ಯೂ ತೊಗೊಂಡ್ಬಿಟ್ರೆ ನಿನ್ನೆ ಎಲ್ಲ ಸೆಂಟ್ರಲ್ ಮೀಡಿಯಾ ಬಂದ್ಬಿಟ್ಟಿತ್ತು. ಸೊ ಈ ತರ ಕಾಮನ್ ಇದೆ ಅಲ್ಲ ಸರ್ ಇದು. ಸೊ ಈಗ ಅಜೆಂಡಾ ಬೇಸ್ಡ್ ಪೊಲಿಟಿಕ್ಸ್ ಮಾಡೋರು ಏನ್ ಮಾಡೋಣ? ಈಗ ಅದೇ ಹೇಳ್ತಿರಲ್ಲ, ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದೇನ ಉತ್ತರ ಕೊಡ್ಲಿ. ಇಲ್ಲಿ ಇಲ್ಲಿ ಅವ್ರ ಸಂಸದರು ಆ ಟೈಮ್ ಇದಾರೆ, ಯಾಜು ಜಿಗಣಿಗೆ ಸಾಹೇಬರು, ಪ್ರಧಾನಮಂತ್ರಿ ಆವಾಸ್ ಮನೆಗಳು ಎಷ್ಟು ಬಂದವ ಅಂತ ಹೇಳ್ಬಿಡ್ಲಿ. ಅಥವಾ ಫಾರ್ಮರ್ಸ್ಗೆ ಕಳೆದ 10 ವರ್ಷ ಎಷ್ಟು ಅನುಕೂಲ ಆಗೈತೆ, ಅವ್ರಿಗೆ ಎಷ್ಟು ರಿಲೀಫ್ ಸಿಕ್ಕತ್ತೆ, ಪಾಪ ಫಾರ್ಮರ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ಗೆ ಟೋಟಲ್ ಇನ್ಶೂರೆನ್ಸ್ಗೆ ಎಷ್ಟು ದುಡ್ಡು ಬಂದತ್ತೆ ಅಂತ ಇವೆಲ್ಲೇ ಪ್ರಶ್ನೆ ಹೇಳ್ಬಿಡ್ಲಿ, ಬೇರೆ ಏನು ಬೇಡ. ಜಿಗಣಿಗೆ ಸಾಹೇಬರು ಇಸ್ ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಮೋಸ್ಟ್ ಅಂಡ್ ಐ ಆಲ್ವೇಸ್ ಫೀಲ್ ದಿಸ್ ಥರೋ ಜೆಂಟಲ್ಮನ್ ಆಲ್ಸೋ. ವಿ ಮೇ ಹ್ಯಾವ್ ಅ ಪೊಲಿಟಿಕ್ಸ್ನ ಡಿಫರೆನ್ಸಸ್ ಇರ್ಬೋದು, ಬಟ್ ಐ ಆಮ್ ಆಸ್ಕಿಂಗ್ ಇಮ್ ಅ ಕ್ವಶನ್. ಲಾಸ್ಟ್ 10 ಇಯರ್ಸ್ ಮೋದಿ ಸರ್ಕಾರ ಬಂದ್ಮೇಲೆ ಬಿಜಾಪುರ ಅಷ್ಟೇ, ಇಡೀ ಕರ್ನಾಟಕ ಬಿಜಾಪುರ ಅಷ್ಟೇ ತಗೋಣ, ಫಾರ್ಮರ್ಸ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ಗೆ ಎಷ್ಟು ಕ್ಲೇಮ್ ಬಂದಿದೆ ಕೇಳ್ರಿ. थैंक यू. ऐसे ही खबर देखने के लिए यूटीवी न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए. आपके विचार हमारे लिए बहुत मायने रखते हैं.